ಇನ್ನಿಂದಕ್ಕೆ ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ಎಷ್ಟೋ ವರ್ಷಗಳಿಂದ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅನ್ನಿಸ್ತಾ ಇತ್ತು ಈಗ ವರ್ಷಗಳೇ ಉರುಳೋಯ್ತು ಇಷ್ಟಕ್ಕೂ ಯಾವುದ್ರ ಬಗ್ಗೆ ಮಾಡೋದು ಅಂತ ಯೋಚನೆ ಮಾಡೋದರಲ್ಲೇ ವರ್ಷಗಳು ಕಳೆದೋಯ್ತು ಯಾಕಂದರೆ ಟಿ ವಿನಲ್ಲಿ ಬರೋ ನಾಲ್ಕು ಮಾತುಗಳು ಕೇಳಿ ಯೂಟ್ಯೂಬ್ ಮಾಡೋದ ಇಲ್ಲ ತಿಳಿದ ಅಲ್ಪ ಸ್ವಲ್ಪ ವಿಷಯದ ಬಗ್ಗೆ ಯೂಟ್ಯೂಬ್ ಮಾಡೋದಾ ಅಂತ ಯೋಚನೆ ಮಾಡಿ ಕೊನೆಗೆ ವರಮಹಾಲಕ್ಷ್ಮಿ ದಿನ ಆ ತಾಯಿ ವರಮಹಾಲಕ್ಷ್ಮಿಯಲ್ಲಿ ಭಾರ ಹಾಕಿ ನನ್ನ ಭಯ ಎಲ್ಲ ಬಿಟ್ಟು ನನ್ನ ಮಗಳ ಸಹಕಾರದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಪ್ಪಿದ್ದರೆ ಕ್ಷಮಿಸಿ ಸರಿ ಇದ್ದರೆ ಸಂತೋಷ ಪಡಿ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಹೆಸರು ಹನುಮಂತು ಅಂತ ನಾನು ಜಾಸ್ತಿ ಫ್ಯಾಮ್ಲಿ ಸೆಂಟಿಮೆಂಟ್ ಇಟ್ಕೊಂಡೇ ಯೂಟ್ಯೂಬ್ ಮಾಡೋಣ ಅಂತ ಇದ್ದೀನಿ ಮತ್ತೊಂದು ಸಾರಿ ತಪ್ಪಿದ್ರೆ ಕ್ಷಮಿಸಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೀವನ ಅನ್ನೋದು ಅದ್ಭುತವಾದ ಕಲೆ ಅದನ್ನು ಯಾವ ರೀತಿ ಬೇಕಾದರೂ ಬಳಸಬಹುದು ನಾವು ಎಷ್ಟೇ ದಿನ ಬದುಕ್ತೀವೋ ಗೊತ್ತಿಲ್ಲ ಆದರೆ ಇರೋ ಗಂಟೆ ಒಳ್ಳೆಯ ಒಳ್ಳೆಯವರಾಗೇ ಇರೋಣ ಮನುಷ್ಯ ಹುಟ್ಟಿದಾಗ ಏನೂ ತರಲ್ಲ ಹೋಗೋವಾಗ ಏನೂ ತಗೊಂಡೋಗಲ್ಲ ಎಷ್ಟು ಸಾವಿರ ಕೋಟಿ ಇದ್ದರೂ ಇಲ್ಲೇ ಬಿಟ್ಟು ಆದರೆ ಒಂದು ಮಾತ್ರ ಕೆಲವರು ತಗೊಂಡೋಗ್ತಾರೆ ಅದೇನಪ್ಪ ಅಂದರೆ ಕೆಲವರು ಶತಮಾನಗಳ ಕಾಲ ಮನಸ್ಸಲ್ಲಿರ್ತಾರೆ ಮತ್ತೆ ಕೆಲವರು ಶತಶತಮಾನಗಳ ಕಾಲ ಮನಸ್ಸಲ್ಲಿರ್ತಾರೆ ಇನ್ನೂ ಕೆಲವರು ಭೂಮಿ ಇರೋವರೆಗೂ ಮನಸ್ಸಲ್ಲಿರ್ತಾರೆ ಅಂದರೆ ಬರೋವಾಗ ನಮ್ಮ ತಾಯಿ ಗರ್ಭದಲ್ಲಿ ಹುಸಿರನ್ನು ತರ್ತೀವಿ ಹೋಗೋವಾಗ ಭೂಮಿ ತಾಯಿ ಮಡಿಲಿಗೆ ಗರ್ಭಕ್ಕೆ ಹೆಸರನ್ನು ತಗೊಂಡೋಗ್ತೀವಿ ಅಂದರೆ ಒಳ್ಳೆಯದು ಕೆಟ್ಟದ್ದು ಮಾತ್ರ ತಗೊಂಡೋಗೋದು ಅಂತ ಕೆಲವರು ಏಳು ಹೆಸರಿಲ್ದನೇ ಹೋಗ್ತಾರೆ ಕೆಲವರು ಭೂಮಿ ತಾಯಿ ಗರ್ಭಕ್ಕೆ ಹೋದರೂ ಚಿರಸ್ಥಾಯಿಗೆ ಹೆಸರು ತಗೊಂಡು ಹೋಗ್ತಾರೆ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಗೊತ್ತಿರಲಿ ನಾವು ಎಲ್ಲೋ ಎಲ್ಲೇ ಹೋದರೂ ಮೊದಲಿಗೆ ನಮ್ಮ ತಂದೆ ತಾಯಿ ಹೆಸರನ್ನು ಹೇಳ್ಕೊಂಡೇ ನಾವು ಹೋಗೋದು ಒಂದು ಸ್ಕೂಲ್ಗಾಗ್ಬೋದು ಒಂದು ಕಾಲೇಜ್ಗಾಗ್ಬೋದು ಅಥವಾ ಕೆಲಸಕ್ಕಾಗ್ಬೋದು ನಾವು ಸರ್ಟಿಫಿಕೇಟ್ ತಗೊಂಡೆ ನಮ್ಮ ತಂದೆ ತಾಯಿ ಹೆಸರಿನಲ್ಲೇ ಹೋಗೋದು ನಮ್ಮ ತಂದೆ ತಾಯಿ ಸರ್ಟಿಫಿಕೇಟ್ ಇಟ್ಕೊಂಡು ಹೋದ ಹೋಗ್ತೀವಿ ಅಂಥ ತಂದೆ ತಾಯಿನ ಎಷ್ಟು ಜನ ಸಾಕ್ತಾಯಿದ್ದೀನಿ ಅಂತ ಒಂದೇ ಒಂದು ಸಾರಿ ಎದೆ ಮುಟ್ಕೊಂಡು ಹೇಳಿ ನೋಡೋಣ ಸ್ನೇಹಿತರೆ ಇವ್ನಪ್ಪ ಇವನಾರಪ್ಪ ಬರೀ ತಂದೆ ತಾಯಿ ಸಂಸಾರ ಅಂತ ತಂದೆ ತಾಯಿ ಸುತ್ತ ಗಿರಿಕೆ ಹೊಡಿತಾನೆ ಅಂತ ಅಂದ್ಕೊಂಡಿರ್ಬೋದು ಈ ಭೂಮಿ ಎಷ್ಟು ಸತ್ಯನೋ ತಂದೆ ತಾಯಿನೂ ಅಷ್ಟೇ ಸತ್ಯ ದೊಡ್ಡವರು ಹೇಳಿಲ್ವಾ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತ ಒಂದು ಮನೆಯಲ್ಲಿ ಮನೆಯೆಂಬ ದೇವಾಲಯದಲ್ಲಿ ತಾಯಿಯೇ ದೇವರು ತಂದೆಯೇ ಗೋಪುರ ಸೊಸೆಯೇ ಕಳಸ ಮಕ್ಕಳೇ ಭಕ್ತಾದಿಗಳು ಅಂತ ಹೇಳಿಲ್ವ ಜೀವನ ಎಷ್ಟು ಸತ್ಯನೂ ತಂದೆ ತಾಯಿನೂ ಅಷ್ಟೇ ಸತ್ಯ ನಮ್ಮ ತಂದೆ ತಾಯಿಯ ನಂತರ ಸ್ಥಾನ ಅಲ್ವಾ ನಮ್ಮದು ನಾವು ತಂದೆ ತಾಯಿ ಆಗೋಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಾವು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಆರೋಗ್ಯದಿಂದ ನೋಡ್ಕೊಂಡಿದ್ರೇ ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಆಗ ನಾವು ಮಕ್ಕಳಿಗೆ ಹೇಳ್ಬೋದು ನಮ್ಮ ತಂದೆ ನಾವು ಚೆನ್ನಾಗಿ ಸಾಕಿದ್ದೀವಿ ಅಂತ ನಾವೇ ನೋಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತ ನೀವೇ ಉಸ್ಕೊಳ್ಳಿ ನೀವು ಗೆಸ್ ಮಾಡ್ಕೊಂಡ್ರೆ ಆಗುತ್ತೆ ಕಂಡು ಕಂಡೇ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ನಮಗೆ ನಮಗೆ ಆ ದೇವರೇ ಗೊತ್ತಿರಲ್ಲ ಎಲ್ಲಾದರೂ ದಾರಿನಲ್ಲಾದರೆ ಚಪ್ಪಲಿ ಬಿಟ್ಟು ಪಕ್ಕಕ್ಕೆ ಹಾಕಿ ಕೈ ಮುಗಿತೀವಿ ಆದರೆ ಮಂದ ಹಂಗಂತ ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ ನಾನೇನು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಲ್ಲ ಆದರೆ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ ಸಂತೋಷವೂ ಆಗುತ್ತೆ ಆದರೆ ಮನೆಯಲ್ಲಿರೋ ದೇವರನ್ನು ಮರೆತರೆ ಹೇಗೆ ಹೇಳಿ ಅಂತ ನಾನು ಯೋಚನೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕೊಡಬೇಕು ಅಂತಲೇ ಇದ್ದೀನಿ ಸ್ನೇಹಿತರೆ ನಿಮ್ಮ ಅನುಭವ ಅಭಿಪ್ರಾಯಗಳ ಬಗ್ಗೆ ತಿಳಿಸಿ ಮತ್ತು ಹನುಮಂತು ನಾನು ನಿಮ್ಮವ ವಸ್ತಾಗಿ ಚಾನಲ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಕರ್ನಾಟಕ